ಆಟೋ ರಿಕ್ಷಾ ಪ್ರಯಾಣಿಕರ ದರವನ್ನು ಪರಿಷ್ಕರಣೆ ಮಾಡಿರುವುದನ್ನು ವಿರೋಧಿಸಿ ಹುಬ್ಬಳ್ಳಿಯಲ್ಲಿ ಅವಳಿ ನಗರದ ಆಟೋ ಚಾಲಕರು ಪರಿಷ್ಕರಣೆ ಆದೇಶ ಪತ್ರವನ್ನು ಸುಟ್ಟು ಹಾಕಿ ದೇಶಪಾಂಡೆ ನಗರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲೆಯಲ್ಲಿ ಆಟೋ ಪ್ರಯಾಣಿಕರ ದರವನ್ನು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಯಾವೊಂದು ಆಟೋ ಸಂಘಟನೆಗಳನ್ನು ಕರೆದು ಸಭೆ ನಡೆಸದೆ ಮನಸೋ ಇಚ್ಛೆ ಆಟೋ ರಿಕ್ಷಾ ದರವನ್ನು ಪರಿಷ್ಕರಣೆ ಮಾಡಿ ರಾತ್ರೋರಾತ್ರಿ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಸರಿಯಲ್ಲ. ಈ ಕೂಡಲೇ ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಪರಿಷ್ಕರಣೆ ದರವನ್ನು ನಿಗದಿ ಮಾಡಬೇಕೆಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿಗಳು 1.6 ಕಿಲೋಮೀಟರ್ಗೆ ಪ್ರಸ್ತುತವಿರುವ 28 ರೂಪಾಯಿ ದರವನ್ನು 30 ರೂಪಾಯಿಗೆ ಏರಿಸಿದ್ದಾರೆ. ಇದನ್ನು ಅಕ್ಟೋಬರ್ 1ರಿಂದ ಜಾರಿಗೆ ತರುವಂತೆ ತಿಳಿಸಿದ್ದಾರೆ. ಆದರೆ ಯಾವೊಬ್ಬ ಆಟೋ ಚಾಲಕನನ್ನು ಸಭೆಗೆ ಕರೆಯದೆ ಪರಿಷ್ಕರಣೆ ಮಾಡಿ ಒತ್ತಾಯಪೂರ್ವಕವಾಗಿ ಆಟೋ ಚಾಲಕರ ಮೇಲೆ ಆದೇಶವನ್ನು ಹಾಕುವುದು ಸರಿಯಲ್ಲವೆಂದು ಹುಬ್ಬಳ್ಳಿ ಧಾರವಾಡ ಎಲ್ಲ ಆಟೋ ಸಂಘಟನೆಗಳ ಮಾಲೀಕರು ಮತ್ತು ಚಾಲಕರು ಜಿಲ್ಲಾಡಳಿತದ ವಿರುದ್ಧ ಹರಿಹಾಯ್ದರು. ಈ ವೇಳೆ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರ ಹಾಕಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದರು. ಮುಂದುವರುವಂತಹ ದಿನದಲ್ಲಿ ಇಡೀ ಹುಬ್ಬಳ್ಳಿ ಧಾರವಾಡ ಆಟೋ ರಿಕ್ಷಾ ಚಾಲಕರನ್ನ ಕರೆದು ಮಾನ್ಯ ಡಿ ಸಿ ಅವ್ರ ಮೇಲೆ ಅಪಾರವಾದ ನಮ್ಮ ಗೌರವ ಇದೆ. ಆ ಗೌರವವನ್ನು ನಮಗೂ ಕೂಡ ಕರೆದು ನಮ್ಮ ಜೊತೆ ಚರ್ಚೆ ಮಾಡಿ ಮುಂದಿನ ಆದೇಶ ಹೊರಡಿಸ್ಬೇಕಂತ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಹುಬ್ಬಳ್ಳಿ ಧಾರವಾಡ ವಿವಿಧ ಆಟೋ ರಿಕ್ಷಾ ಚಾಲಕರಿಂದ ನಾವು ಮನವಿ ಮಾಡ್ಕೋತೀವಿ.